ಎಲ್ಲರಿಗೂ ನಮಸ್ಕಾರ. ನಾನು ರೇಣುಕಾ ಪವಾರ್. ಹೆಣ್ಣು ಮಕ್ಕಳ ದಿನಾಚರಣೆಯ ಅಂಗವಾಗಿ ನಾನೊಂದು ನನ್ನ ಸ್ವರಚಿತ ಕವನವನ್ನು ತಮ್ಮ ಮುಂದೆ ವಾಚನ ಮಾಡುತ್ತಲಿದ್ದೇನೆ. ಕವನ ವಾಚನ ಮಾಡುವ ಮುಂಚೆ ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ. ಹೆಣ್ಣು ಅಂದರೆ ಅದ್ಭುತ ಶಕ್ತಿ. ಹೆಣ್ಣು ಅಂದರೆ ಶಾಂತಿ ಸಹನೆಯ ಸಾಕಾರ ಮೂರ್ತಿ. ಹೆಣ್ಣು ಜಗಕ್ಕೆ ಕಣ್ಣು. ಎಲ್ಲ ರೀತಿಯ ಕಷ್ಟವನ್ನು ಸಹಿಸಿಕೊಂಡು ಹೆಣ್ಣು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದರೂ ಕೂಡ ಇಂದಿಗೂ ಕೂಡ ಹೆಣ್ಣಿನ ಶೋಷಣೆ ಆಗುತ್ತಲಿದೆ. ಇಂಥ ದಯಾಮಯಿಯಾದ ಹೆಣ್ಣಿನ ಬಗ್ಗೆ ನನ್ನದೊಂದು ಸ್ವರಚಿತ ಕವನ. ಹೆಣ್ಣು ಅಂದರೆ ಪ್ರೀತಿ ಕರುಣೆ. ಹೆಣ್ಣು ಅಂದರೆ ಜವಾಬ್ದಾರಿಯ ಮಣೆ. ಅವಳಿಂದ ಸಿಗುವುದು ಪ್ರೇರಣೆ. ಅರ್ಥ ಮಾಡಿಕೊಳ್ಳಿ ಅವಳ ಭಾವನೆ. ಅವಳಲ್ಲಿದೆ ಅದೆಂತಹ ತಾಳ್ಮೆ ಸಹನೆ. ಸಂಸಾರದಲ್ಲಿ ಸಹಿಸುವಳು ಅದೆಷ್ಟೋ ಬೇನೆ. ಅವಳಿದ್ದರೆ ಹತ್ತಿರ ಬಂಧು ಬಳಗದ ಸೇನೆ. ಹೆಣ್ಣು ಇದ್ದ ಮನೆ ಇದ್ದಂತೆಯೇ ಬಾಳೆಯ ಕೊನೆ. ಅವಳಿಲ್ಲದಿದ್ದರೆ ಬಾಳೇ ಕೊನೆ. ಮನೆಗೆ ಇಲ್ಲದಂತೆ ಮೇಲ್ಛಾವಣೆ. ಸುಖ ಸಂಸಾರಕ್ಕೆ ಅವಳೇ ಭೂಷಣೆ. ಅವಳೆಂದರೆ ಅನ್ನಪೂರ್ಣೆ. ಅವಳ ಕೆಲಸಕ್ಕಿಲ್ಲ ಯಾವ ಸಂಭಾವನೆ. ಕ್ರೂರಿ ಜನಗಳಿಂದ ಆಗುತ್ತಲಿದೆ ಅವಳ ಭಕ್ಷಣೆ. ಇಂದಿಗೂ ಕೂಡ ಆಗುತ್ತಲಿದೆ ಅವಳ ಮೇಲೆ ಶೋಷಣೆ. ಎರಡೂ ಮನೆತನಕ್ಕೆ ನೀಡುವಳು ರಕ್ಷಣೆ. ಮಾಡುವಳು ಸದಾ ಕುಟುಂಬದ ಸಂರಕ್ಷಣೆ. ಕುಟುಂಬದ ಜೊತೆ ಪ್ರೀತಿಯ ಸಂಭಾಷಣೆ. ಕಷ್ಟವನ್ನು ಸಹಿಸಿ ಜೀವನವೇ ಅರ್ಪಣೆ. ಅಂತ ತ್ಯಾಗಮಯ ಜೀವಿಗೆ ಇಂದು ಒಂದೇ ಒಂದು ದಿನ ಶುಭ ಹಾರೈಕೆಯ ಸಮರ್ಪಣೆ. ಧನ್ಯವಾದಗಳು.